ಹಲೋ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ದ ಸ್ಕೂಲ್ ಬಾಯ್ ಪೊಯಮ್ನ ನೋಡಿದ್ವಿ ಸೊ ನಾವು ಇವತ್ತು ಥರ್ಡ್ ಚಾಪ್ಟರ್ ಆದಂತಹ ನಮ್ಮ ಸಿಲೆಬಸ್ಸಲ್ಲಿ ಥರ್ಡ್ ಚಾಪ್ಟ್ರನ್ನ ಒಂದು ಇದಕ್ಕೆ ಲೆಸನ್ಗೆ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಬೈ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಎ ಮೆಡಿಸಿನಲ್ ಕ್ರೀಪರ್ ಅಂತ ಅಂದರೆ ಔಷಧಿಯ ಬಳ್ಳಿಯ ಸುತ್ತ ಒಂದು ಔಷಧಿಯ ಬಳ್ಳಿ ಬಗ್ಗೆ ಇಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವ್ರು ಏನು ಮಾಡ್ತಾರೆ ನಮಗೆ ಕೆಲವು ಕಥೆಗಳನ್ನ ಹೇಳ್ತಾ ಹೋಗ್ತಾರೆ ಸೊ ಇದು ಹೋಗೋದಕ್ಕಿಂತ ಮುಂಚೆ ನಾವು ತೇಜಸ್ವಿಯವರ ಬಗ್ಗೆ ಸ್ವಲ್ಪ ಪರಿಚಯನ ಮಾಡ್ಕೊಳೋಣ ಕೆ ಪಿ ಪೂರ್ಣ ಚಂದ್ರ ತೇಜಸ್ವಿಯವರು ನಮಗೆಲ್ಲ ಗೊತ್ತಿರ್ತಕ್ಕಂಥವ್ರು ಇವರು ಕನ್ನಡ ಸಾಹಿತ್ಯದಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂತಹ ರಾಷ್ಟ್ರ ಕವಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂತಹ ಕುವೆಂಪು ಅವರ ಮಗ ಇವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ನೈನ್ಟೀನ್ ಥರ್ಟಿ ಏಯ್ಟ್ ಟು ಟೂ ತೌಸಂಡ್ ಸೆವೆನ್ ಅವರ ಕಾಲಾವಧಿನ ತಿಳಿಸ್ತಾ ಇದ್ದಾರೆ ಇಲ್ಲಿ ಈಸ್ ಎ ಪ್ರಾಮಿನೆಂಟ್ ಕನ್ನಡ ರೈಟರ್ ನಾವಲಿಸ್ಟ್ ಫೋಟೋಗ್ರಾಫರ್ ಆರ್ನಿತಾಲಜಿಸ್ಟ್ ಪಬ್ಲಿಷರ್ ಪೇಂಟರ್ ಆ್ಯಂಡ್ ಎನ್ವಿರಾನ್ಮೆಂಟಲಿಸ್ಟ್ ಹೂ ಮೇಡ್ ಎ ಗ್ರೇಟ್ ಇಂಪ್ರೆಷನ್ ಆನ್ ದ ನವ್ಯ ಪೀರಿಯಡ್ ಆಫ್ ಕರ್ನಾಟಕ ಕನ್ನಡ ಲಿಟ್ರೇಚರ್ ಆ್ಯಂಡ್ ಇನಾಗ್ರೇಟೆಡ್ ದ ಬಂಡಾಯ ಎಪೋಕ್ ವಿತ್ ವಿತ್ ಇಸ್ ಶಾರ್ಟ್ ಸ್ಟೋರಿ ಕಲೆಕ್ಷನ್ ಅಬಚೂರಿನ ಪೋಸ್ಟ್ ಆಫೀಸು ಏನು ಅಂತ ಅಂದರೆ ಒಂಥರ ತುಂಬ ಒಂದು ಪಾತ್ರ ನಿರ್ವಹಿಸಿದಂಥವ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ತುಂಬ ಪ್ರಸಿದ್ಧಿ ಹೊಂದಂತಹ ವ್ಯಕ್ತಿಯವರು ಕನ್ನಡ ರೈಟ್ರಾಗಿ ಕೂಡ ಪ್ರಸಿದ್ಧಿ ಹೊಂದಿದ್ದಾರೆ ಆಗೂ ಕೂಡ ಪ್ರಸಿದ್ಧಿ ಹೊಂದಿದ್ದಾರೆ ಕನ್ನಡ ರೈಟ್ರ್ ಅಂತ ಅಂದರೆ ಬರಹಗಾರರಾಗಿ ನಾವೆಲಿಸ್ಟ್ ಅಂತ ಅಂದರೆ ಕಾದಂಬರಿಕಾರರಾಗಿ ಫೋಟೋಗ್ರಾಫರ್ ಛಾಯಾಚಿತ್ರಗಾರರಾಗಿ ಆರ್ನಿಥಾಲಜಿಸ್ಟ್ ಅಂತ ಅಂದರೆ ಪಕ್ಷಿ ವಿಜ್ಞಾನಿ ಅಂತ ಬರುತ್ತೆ

ಅವ್ರದೇ ಆದಂಥ ಒಂದು ಚಾಪನ್ನು ಮೂಡಿಸಿದಂಥವ್ರು ಆ್ಯಂಡ್ ಇನಾಗ್ರೇಟೆಡ್ ದ ಬಂಡಾಯ ಎಪೋಕ್ ಅಂತ ಹೇಳ್ತಾರೆ ಯಾವುದನ್ನು ಇನಾಗ್ರೇಟ್ ಮಾಡ್ತಾರೆ ಯಾವುದನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಅಂದರೆ ಬಂಡಾಯ ಯುಗ ಅಂತ ಹೇಳ್ಬಿಟ್ಟು ಎಪೋಕ್ ಅಂತ ಅಂದರೆ ಯುಗ ಅಂತ ಅರ್ಥ ಕೊಡುತ್ತೆ ಬಂಡಾಯ ಯುಗನ ತಮ್ಮ ಒಂದು ಕಿರು ನಾಟಕವಾದಂತಹ ಅಥವಾ ಕಿರುಕತೆಯಾದಂತಹ ಅಪಚೂರಿನ ಪೋಸ್ಟ್ ಆಫೀಸು ಅಂತೇಳ್ಬಿಟ್ಟು ಕನ್ನಡದಲ್ಲಿ ಬರೆದರು ಆ ಮುಖಾಂತರವಾಗಿ ಅವರು ಬಂಡಾಯ ಯುಗನ ಶುರು ಅಂತ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ ದ ಅರ್ಲಿ ಸ್ಟೇಜಸ್ ಆಫ್ ಇಸ್ ರೈಟಿಂಗ್ ಕೆರಿಯರ್ ತೇಜಸ್ವಿ ರೋಟ್ ಪೊಯಮ್ಸ್ ಬಟ್ ಲೇಟರ್ ಕಾನ್ಸಂಟ್ರೇಟೆಡ್ ಆನ್ ಶಾರ್ಟ್ ಸ್ಟೋರೀಸ್ ನಾವೆಲ್ಸ್ ಆ್ಯಂಡ್ ಎಸ್ ಎಸ್ ನೋಡಿ ಮುಂಚಿನ ಒಂದು ಅವರ ಬರವಣಿಗೆಯ ಶುರು ಮಾಡಿದಂತಹ ಹಂತದಲ್ಲಿ ಮೊದಮೊದಲಿಗೆ ಅವರು ಬರೆದಂತಹ ಕೆಲವು ಕವಿತೆಗಳನ್ನ ಬರೀತಾರೆ ಪೊಯಮ್ನ ಬರೀತಾರೆ ಆಮೇಲೆ ಹೆಚ್ಚಿನದಾಗಿ ಅವರು ಗಮನಹರಿಸಿದಂಥದ್ದು ಸಣ್ಣ ಕಥೆಗಳ ಬಗ್ಗೆ ಮತ್ತು ನಾವೆಲ್ಗಳನ್ನ ಬರೆದಿದ್ದಾರೆ ಅಂದರೆ ಕಾದಂಬರಿಗಳನ್ನ ಬರೆದಿದ್ದಾರೆ ಮತ್ತು ಎಸ್ ಎಸ್ ಅಂತ ಹೇಳ್ತಾರೆ ಕೆಲವು ಪ್ರಬಂಧಗಳನ್ನೂ ಕೂಡ ಅವರು ಬರೆದಿದ್ದಾರೆ

ಹೊಸ ಯುಗದ ಒಂದು ಕನ್ನಡ ಲಿಟ್ರೇಚರಲ್ಲಿ ಒಂದು ಹೊಸ ಯುಗನೇ ಶುರು ಮಾಡಿದಂತಹ ಒಂದು ಶೈಲಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಹೆರಾಲ್ಡೆಡ್ ಅಂತ ಅಂದರೆ ಹೊಸ ಒಂದು ಯುಗನ ಶುರು ಮಾಡೋಂಥ ಒಂದು ಚಿಹ್ನೆ ಆದಂತಹದು ಅಂತ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅದರದೇ ಆದಂತಹ ಒಂದು ಹೊಸ ಯುಗನ ಶುರು ಮಾಡಿದಂತಹ ಒಂದು ಬರವಣಿಗೆಯ ಶೈಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಹೇಳ್ತೀವಿ ಸೊ ಅವರೇ ನಮಗೆ ಪಿಚ್ಚರಲ್ಲಿ ಕಾಣ್ತಾ ಇರ್ತಕ್ಕಂಥವ್ರೆ ನಮ್ಗೆ ಪೂರ್ಣಚಂದ್ರ ತೇಜಸ್ವಿಯವರು ಸೊ ಇವಾಗ ನಾವು ಡೈರೆಕ್ಟಾಗಿ ಲೆಸನ್ಗೆ ಹೋಗೋಣ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಬೈ ಪೂರ್ಣಚಂದ್ರ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿಯವ್ರು ಬರೆದಿರ್ತಕ್ಕಂತಹ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿನಲ್ಲಿ ಅಂದರೆ ಕ ನಾವು ಒಂದು ಲೆಸನ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಒಂದು ಆ್ಯಕ್ಟಿವಿಟಿನ ಕೊಡ್ತಾರೆ ಅಲ್ಲಿ ಕೇಳ್ತಾರೆ ಆರ್ ಯು ಅವೇರ್ ಆಫ್ ದ ಥೆರಪೆಟಿಕ್ ವ್ಯಾಲ್ಯೂ ಆಫ್ ಸಮ್ ಕಾಮನ್ಲಿ ಯೂಸ್ಡ್ ಸ್ಪೈಸಸ್ ಲೈಕ್ ಟರ್ಮರಿಕ್ ಕ್ಯೂಮಿನ್ ಮಸ್ಟರ್ಡ್ ಸಿಸೇಮ್ ಚಿನ್ನಮಾನ್ ಕ್ಲೋಸ್ ಗಾರ್ಲಿಕ್ ಜಿಂಜರ್ ಪೆಪ್ಪರ್ ಎಕ್ಸೆಟ್ರಾ ಏನು ಅಂತ ಅಂದರೆ ನಮಗೆ ಕೆಲವು ಮನೆಮದ್ದುಗಳು ಅಂತ ಕರಿತೀವಿ ಆಯಿತಾ ಆರ್ ಯು ಅವೇರ್ ಆಫ್ ಥೆರಾಪೆಟಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ ವೈದ್ಯಶಾಸ್ತ್ರದ ಮಹತ್ವ ಗೊತ್ತಿದೆಯಾ ಮನೆಯಲ್ಲಿ ಹಲವಾರು ಮಸಾಲೆ ಪದಾರ್ಥಗಳನ್ನ ನಾವು ಬಳಕೆ ಮಾಡ್ತೀವಿ ಅಡುಗೆ ಮಾಡೋವಾಗ ಯೂಶಲಿ ಇಂಡಿಯಾದಲ್ಲಿ ಆಯಿತಾ ಕಂಪೇರ್ಡ್ ಟು ಅದರ್ ಕಂಟ್ರೀಸ್ ನಮ್ಮ ದೇಶದಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಕೆಲವು ಮಸಾಲೆ ಪದಾರ್ಥಗಳನ್ನ ಆಹಾರದಲ್ಲಿ ಬಳಕೆ ಮಾಡ್ತೀವಿ ಯಾವುದು ಕಾಮನ್ನಾಗಿ ನಾವು ನೋಡೋ ಅಂಥದ್ದು ಅಂತ ಅಂದರೆ ಅಂಥ ಮಸಾಲೆ ಪದಾರ್ಥಗಳಾದಂತಹ ಟರ್ಮರಿಕ್ ಅಂತ ಹೇಳ್ತಾರೆ ಅರಿಶಿನ ಕ್ಯುಮಿನ್ ಜೀರಿಗೆ ಮಸ್ಟರ್ಡ್ ಸಾಸಿವೆ ಸಿಸೇಮ್ ಅಂತ ಅಂದರೆ ಎಳ್ಳು ಚಿನ್ನಮಾನ್ ಅಂತ ಅಂದರೆ ದಾಲ್ಚಿನ್ನಿ ಅಂತ ಹೇಳ್ಬೋದು ಚಕ್ಕೆ ದಾಲ್ಚಿನ್ನಿಗೆ ನಾವು ಚಿನ್ನಮಾನ ಅಂತ ಹೇಳ್ತೀವಿ ಕ್ಲೋವ್ಸ್ ಅಂತ ಅಂದರೆ ಲವಂಗ ಗಾರ್ಲಿಕ್ ಅಂತ ಅಂದರೆ ಬೆಳ್ಳುಳ್ಳಿ ಜಿಂಜರ್ ಅಂತ ಅಂದರೆ ಶುಂಠಿ ಪೆಪ್ಪರ್ ಅಂತ ಅಂದರೆ ಮೆಣಸು ಇವೆಲ್ಲದರದ್ದು ಮಹತ್ವ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ ಗೊತ್ತಿದ್ದರೆ ಯು ಹ್ಯಾವ್ ಟು ಶೇರ್ ಯುವರ್ ಐಡಿಯಾಸ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ನಿಮ್ಮ ಐಡಿಯಾಸ್ನ ಕ್ಲಾಸ್ಮೇಟ್ಸ್ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಸುಮಾರು ಜನಕ್ಕೆ ನಾವು ಬಳಸೋಂಥ ಆಹಾರದಲ್ಲಿರ್ತಕ್ಕಂಥ ಮಹತ್ವ ಗೊತ್ತೇ ಇರೋಲ್ಲ ಅಲ್ವಾ ಕೆಲವ್ರಿಗೆ ಟರ್ಮರಿಕ್ ಇಷ್ಟ ಆಗೋಲ್ಲ ತುಂಬ ಹೀಟು ಅಂತ ಆ ಥರ ಈ ಥರ ನಾವು ಕುಡಿಯೋಲ್ಲ ಅರ್ಶಿನ ಹಾಕ್ಕೊಂಡು ಅಂತೆಲ್ಲ ಹಾಕ್ಕೊಂಡು ಕುಡಿಯೋಲ್ಲ ಹೇಳ್ಬಿಟ್ಟು ಹೇಳ್ತೀವಿ ಟರ್ಮರಿಕ್ದು ಏನು ವ್ಯಾಲ್ಯೂ ಅಂತ ನೋಡೋದಾದರೆ ಹಾಲಿಗೆ ಸಕ್ಕರೆ ಹಾಕ್ಬಿಟ್ಟು ಒಂದು ಲೋಟ ಹಾಲಿಗೆ ಒಂದು ನಿಮಗೆ ಇಷ್ಟ ಆಗೋಷ್ಟು ಸಕ್ಕರೆ ಹಾಕಿ ಅಂದರೆ ನೀವು ಕುಡಿಯೋ ಅಷ್ಟು ಅಂತ ಸಕ್ಕರೆ ಹಾಕ್ಬಿಟ್ಟು ಈ ಟರ್ಮರಿಕ್ನ ಹಾಕ್ಕೊಳೋದ್ರಿಂದ ಏನು ರೆಸಿಸ್ಟೆನ್ಸ್ ಪವರ್ ಅಂದರೆ ನೀವು ಕೋಲ್ಡ್ ಆಗಿರ್ಬೋದು ಅಥವಾ ಗಂಟ್ಲು ಕೆರೆತಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ಕರೋನಾ ಅಥವಾ ಕೋವಿಡ್ನಂತ ಏನು ಕರಿತೀವಿ ಈ ಟೈಮಲ್ಲಿ ಸ್ವಲ್ಪ ನೆಗಡೆ ಕೆಮ್ಮು ವೆದರ್ ಚೇಂಜ್ ಆಗೋದ್ರಿಂದ ಆದರೆ ಗಾಬರಿ ಆಗೋಗುತ್ತೆ ನಮಗೆ ಆದರೆ ಇದನ್ನು ಹಾಲ್ಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ ನಮಗೆ ಸ್ವಲ್ಪ ಮಟ್ಟಿಗೆ ಶಮನ ಆಗೋ ಅಂಥದ್ದು ಅಂದರೆ ಒಂದು ಒನ್ ಡೇ ಅಥವಾ ಟೂ ಡೇಸ್ ಆ ಥರ ಒಂದು ದಿನದಲ್ಲಿ ಒಂದು ಟೂ ಟೈಮ್ಸ್ ಕುಡಿಯೋದ್ರಿಂದ ಬೆಳಗ್ಗೆ ಸಂಜೆ ಕುಡಿಯೋದ್ರಿಂದ ಗೋಲ್ಡ್ ಮಿಲ್ಕ್ ಅಂತಲೇ ಕರಿತೀವಿ ಅದನ್ನು ಅರ್ಶಿಣ ಹಾಕಿದಂಥ ಹಾಲನ್ನ ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಕೋಲ್ಡು ಸ್ವಲ್ಪ ಮಟ್ಟಿಗೆ ನಮಗೆ ಕಂಟ್ರೋಲಿಗೆ ಬರೋ ಅಂಥದ್ದು ಹೇಳ್ಬಿಟ್ಟು ಹೇಳಿದ್ರೆ ತಪ್ಪಾಗ್ಲಾರ್ದು ಸೊ ಆ ಥರ ಒಂದು ಉಪಯೋಗ ಇರ್ತಕ್ಕಂಥದ್ದು ಟರ್ಮರಿಕ್ಕಲ್ಲಿ ಇನ್ನು ಕ್ಯುಮಿನ್ ಅಂತ ಅಂದರೆ ಜೀರಿಗೆ ಅಂತ ಅಂದರೆ ಅದು ಡೈಜೆಷನ್ಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಆಯಿತಾ ಡೈಜೆಷನ್ಗೆ ಒಳ್ಳೆಯದು ಅದನ್ನು ಗ್ಯಾಸ್ಟ್ರಿಕ್ ಆಗೋದನ್ನು ತಡೆಯುತ್ತೆ ಅಂತ ಹೇಳ್ತಾರೆ ಜೀರಿಗೆ ಆಯಿತಾ ಮತ್ತು ಮಸ್ಟರ್ಡ್ ಬಂದರೆ ಸಾಸಿವೆ ಅಂತಕ್ಕಂಥದ್ದು ಒಂದು ಇತಿಮಿತಿಲಿ ಬಳಸಿದ್ರೆ ಅದು ಕೂಡ ಆಹಾರಕ್ಕೆ ಒಳ್ಳೆಯದು ಅಂದರೆ ನಾವು ಸಾಮಾನ್ಯವಾಗಿ ಯೂಶುವಲ್ ಆಗಿ ಒಗ್ಗರಣೆಗೆ ಸಾಸಿವೆನ ಬಳಸೇ ಬಳಸ್ತೀವಿ ಸೊ ಅದನ್ನು ಆಗಿ ಬಳಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಅಂಥದ್ದು ಇನ್ನು ಎಳ್ಳು ಅದನ್ನು ಕೂಡ ಲಿಮಿಟೆಡ್ ಆಗಿ ಹೇಗೆ ಸಾಸಿವೆ ಬಳಸ್ತೀವೋ ಆ ಥರ ಎಳ್ಳನ್ನು ಕೂಡ ಲಿಮಿಟೆಡ್ ಆಗಿ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹೇಳ್ಬಿಟ್ಟು ಹೇಳ್ತಾ ಹೇಳ್ತಾರೆ ನೆಕ್ಸ್ಟ್ ಬಂದರೆ ಚಿನ್ನಮಾನ ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ ಅದು ಏನು ದಾಲ್ಚಿನ್ನಿ ಅಥವಾ ಚಕ್ಕೆ ಅಂತ ಹೇಳ್ಬಿಟ್ಟು ಏನು ಕರೀತಾರೆ ಇದನ್ನೆಲ್ಲ ನಾವು ಪಲಾವಲ್ಲಿ ಯೂಸ್ ಮಾಡೋದನ್ನು ನೋಡಿದ್ದೀವಿ ಒಂದಲ್ಲ ಒಂದು ಥರದಲ್ಲಿ ಇವೆಲ್ಲ ಕೂಡ ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಹೊಂದಿರೋ ಅಂಥ ಪದಾರ್ಥಗಳಾಗಿರ್ತವೆ ಆಯಿತಾ ಚಕ್ಕೆ ದಾಲ್ಚನ್ನಿಯನ್ನು ಅಂಥದ್ದು ಪಲಾವು ಟೊಮೊಟೊ ಬಾತ್ಗಳು ಈ ಥರ ಕೆಲವು ರೈಸ್ ಐಟಮ್ಸಲ್ಲಿ ನಾವು ಇದನ್ನು ಯೂಸ್ ಮಾಡೋ ಅಂಥದ್ದನ್ನು ನೋಡಿರ್ತೀವಿ ಅದು ಟೇಸ್ಟು ಏನು ಸ್ವೀಟ್ನೆಸ್ ಇರುತ್ತೆ ಸ್ವಲ್ಪ ಮತ್ತು ಕ್ಲೋವ್ಸನ್ನು ಅಂಥದ್ದು ಈ ನೋವಾದಾಗ ಲವಂಗನ ಹೆಚ್ಚಾಗಿ ಬಳಸ್ತೀವಿ ಆಯಿತಾ ಅಲ್ಲೇನಾದರೂ ನೋವು ಬಂದಿದ್ರೆ ಆ ಭಾಗಕ್ಕೆ ಲವಂಗನ ಇಟ್ಟು ಅದರ ರಸ ಕುಡಿಯೋದ್ರಿಂದ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ಶಮನ ಸಿಗುತ್ತೆ ಅನ್ನೋ ಅಂಥದ್ದು ಅಂದರೆ ನೋವು ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇನ್ನು ಕಿವಿ ನೋವುಗೂ ಕೂಡ ಕೆಲವು ಸತಿ ಏನು ಮಾಡ್ತಾರೆ ಓಲೆ ಇಡೋ ಅಂಥ ಜಾಗದಲ್ಲಿ ಹೆಣ್ಮಕ್ಳು ಏನು ಕಿವಿಲಿ ಓಲೆ ಇಡ್ತಾರೆ ಆ ಜಾಗದಲ್ಲಿ ಏನಾದರೂ ಗಾಯಿಗಳಾದರೆ ಯೂಶ್ಯಲ್ ಆಗಿ ಅದನ್ನೇ ಓಲೆ ಥರ ಬಳಸೋ ಅಂಥದ್ದನ್ನು ಕೂಡ ನಾವು ನೋಡಿರ್ತೀವಿ ಇನ್ನು ಗಾರ್ಲಿಕ್ಕಿಗೆ ಬಂದರೆ ಬೆಳ್ಳುಳ್ಳಿನೂ ಕೂಡ ಏನೋ ಜೀರ್ಣಕ್ಕೆ ಒಳ್ಳೆಯದು ಹಸಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೆಲವರು ಅಸಹ್ಯ ಪಟ್ಕೊತಾರದು ತುಂಬ ಸ್ಮೆಲ್ ಬರುತ್ತೆ ಅನ್ನೋಂಥ ಕಾರಣಕ್ಕೆ ಬಟ್ ಹೆಲ್ತ್ ಪರ್ಪಸಿಂದ ನೋಡಿದ್ರೆ ತುಂಬ ಒಳ್ಳೆಯದು ಕೆಲವು ಸತಿ ಏನು ಮಾಡ್ತಾರೆ ಹತ್ತಿ ಒಳಗೆ ಇದ್ದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡ್ರೆ ಒಂದು ಇಲ್ಕು ಅಂದರೆ ಒಂದು ಪೀಸ್ ಬೆಳ್ಳುಳ್ಳಿ ತಗೊಂಡ್ರೆ ಅದನ್ನು ಟೂ ಪಾರ್ಟ್ ಮಾಡಿ ಹತ್ತಿ ಒಳಗೆ ಹಾಕಿ ಕಿವಿಲಿಡೋದ್ರಿಂದ ಹತ್ತಿಲ್ಲಿ ಸುತ್ತಿಬಿಟ್ಟು ಕಿವಿಲಿಟ್ಕೊಳೋದ್ರಿಂದ ತಂಡಿ ಆಗಲ್ಲ ಅನ್ನೋ ಅಂಥ ಒಂದು ನಂಬಿಕೆನೂ ಕೂಡ ಇದೆ ಆಯಿತಾ ಸೊ ಅದೊಂದು ಯೂಸ್ ಆಗುತ್ತೆ ಬೆಳ್ಳುಳ್ಳಿ ಜೀರ್ಣಕ್ಕೆ ಒಳ್ಳೆಯದು ಇನ್ನು ಜಿಂಜರ್ ಬಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಯೂಸ್ ಆಗೋ ಅಂಥದ್ದು ಅಲ್ವಾ ಇದು ಕೂಡ ಡೈಜೆಷನ್ಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಶುಂಠಿನ ಬಳಸ್ತೀವಿ ಅಸಿಡಿಟಿ ಆಗಲ್ಲ ಅನ್ನೋ ಅಂಥದ್ದು ಮತ್ತು ಮೆಣಸು ಮೆಣಸು ಹೀಟು ಸೊ ಅದು ಕೂಡ ಕಫನ ಒಡೆಯುತ್ತೆ ಅಂತ ಹೇಳ್ತಾರೆ ಏನು ಆರೋಗ್ಯಕ್ಕೆ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ಶಮನ ಮಾಡ್ತಕ್ಕಂತಹ ಶಕ್ತಿ ಈ ಎಲ್ಲ ಒಂದು ಏನು ಮನೆಯಲ್ಲಿ ಬಳಸ್ತಕ್ಕಂಥ ಸ್ಪೈಸಸ್ಗೆ ಇರುತ್ತೆ ಅನ್ನೋ ಅಂತದನ್ನು ನಾವು ತಿಳ್ಕೊಂಡ್ವಿ ಸೊ ಈಗ ಲೆಸನ್ಗೆ ಹೋಗೋದಾದರೆ ಅರೌಂಡಿಯ ಮೆಡಿಸಿನಲ್ ಕ್ರೀಪರ್ ನಾನು ಆಗಲೇ ಹೇಳ್ದಂಗೆ ಒಂದು ಔಷಧಿಯ ಬಳ್ಳಿಯ ಸುತ್ತ ಬರ್ತಕ್ಕಂಥ ಒಂದು ಕತೆ ಸೊ ದಿಸ್ ಈಸ್ ದಿಸ್ ಈಸ್ ದ ಸ್ಟೋರಿ ಆಫ್ ಆ್ಯನ್ ಅನ್ಯೂಶುಯಲ್ ಮೆಡಿಸಿನಲ್ ಕ್ರೀಪರ್ ಅಂತ ಹೇಳ್ತಾರೆ ನಮಗೆ ಈ ಕಥೆಯಲ್ಲಿ ಇರ್ತಕ್ಕಂಥ ಕತೆ ಯಾವುದ್ರ ಬಗ್ಗೆ ಅಂತ ಅಂದರೆ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಇರ್ತಕ್ಕಂಥದ್ದು ಅಸಾಧಾರಣವಾದಂತಹ ರೋಗ ನಿವಾರಕ ಬಳ್ಳಿ ಬಗ್ಗೆ ಅನ್ಯೂಷಲ್ ಅಂತ ಅಂದರೆ ಅಸಾಧಾರಣ ನಾಟ್ ಎ ಕಾಮನ್ ಒನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಆಯಿತಾ ಆರ್ಡಿನರಿ ಅಂತ ಹೇಳ್ತೀವಿ ಒಂದು ಆರ್ಡಿನರಿ ಮೆಡಿಸಿನಲ್ ಕ್ರೀಪರ್ ಅಂದರೆ ರೋಗ ನಿವಾರಕ ಬಳ್ಳಿ ಬಗ್ಗೆ ಇರ್ತಕ್ಕಂಥ ಕತೆ ದೇರ್ ವರ್ ಸೋ ಮೆನಿ ಸ್ಟೋರೀಸ್ ಅಬೌಟ್ ದಿಸ್ ಕ್ರೀಪರ್ ಸಮ್ ಟ್ರೂ ಸಮ್ ಇಮ್ಯಾಜಿನರಿ ಅಮ್ಸ್ ಅಂಡ್ ಸಮ್ ಟೋಟಲಿ ಫಾಲ್ಸ್ ಏನಂತೆ ಕೆಲವು ಕತೆಗಳು ಏನೋ ದೆರ್ ತುಂಬ ಕತೆಗಳಿದಾವಂತೆ ಇದ್ರ ಬಗ್ಗೆ ಈ ಒಂದು ಔಷಧಿಯ ಬಳ್ಳಿ ಬಗ್ಗೆ ಕೆಲವು ಸತ್ಯ ಇನ್ನು ಕೆಲವು ಇಮ್ಯಾಜಿನರಿ ಅಂತ ಹೇಳ್ತಾರೆ ಅಂದರೆ ಕಾಲ್ಪನಿಕ ಕತೆಗಳು ಅಂತ ಅಂಡ್ ಸಮ್ ಟೋಟಲಿ ಫಾಲ್ಸ್ ಇನ್ನು ಕೆಲವು ಕತೆಗಳಿದ್ದಾವೆ ಅವು ಫುಲ್ಲು ತಪ್ಪವು ಸುಳ್ಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಟು ಗೋ ಬಿಯಾಂಡ್ ದೀಸ್ ಸ್ಟೋರೀಸ್ ಆ್ಯಂಡ್ ಲರ್ನ್ ಸಮ್ ಫ್ಯಾಕ್ಟ್ಸ್ ಅಬೌಟ್ ದಿಸ್ ಪ್ಲ್ಯಾಂಟ್ ಟುಕ್ ಮೀ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ನೋಡಿ ಈ ಕತೆಗಳ ಆಚೆಗೆ ಅಂದರೆ ಏನು ಜನಗಳ ಬಾಯಲ್ಲಿ ಅರ್ದಾಡ್ತಾ ಇತ್ತು ಈ ಒಂದು ಔಷಧಿಯ ಬಳ್ಳಿ ಬಗ್ಗೆ ಇದರ ಆಚೆಗೆ ಹೋಗಿ ಟು ಗೋ ಬಿಯಾಂಡ್ ದೀಸ್ ಸ್ಟೋರೀಸ್ ಈ ಕತೆಗಳ ಆಚೆಗೆ ಹೋಗಿ ಮತ್ತು ಕೆಲವು ಸತ್ಯಾಸತ್ಯತೆಗಳನ್ನ ತಿಳ್ಕೊಳೋದಕ್ಕೆ ಫ್ಯಾಕ್ಟ್ಸ್ ಅಂತ ಅಂದರೆ ಟ್ರೂತ್ಸ್ ಅಂತ ಸತ್ಯಾಸತ್ಯತೆಗಳನ್ನ ತಿಳ್ಕೊಳೋದಕ್ಕೆ ಪೂರ್ಣಚಂದ್ರ ತೇಜಸ್ವಿಯವ್ರಿಗೆ ತಗೊಂಡಂಥ ಸಮಯ ಟ್ವೆಂಟಿ ಇಯರ್ಸ್ ಅಂತ ಹೇಳ್ತಾರೆ ಇಪ್ಪತ್ತು ವರ್ಷಗಳನ್ನ ಅವ್ರು ಡೆಡಿಕೇಟ್ ಮಾಡ್ತಾರೆ ಬರೀ ಸತ್ಯಾಸತ್ಯತೆಗಳನ್ನ ತಿಳ್ಕೊಳೋದಕ್ಕೆ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ ಅಂದರೆ ಇದ್ರ ಪರಿಚಯ ಹೇಗಾಯಿತು ಈ ಔಷಧಿಯ ಬಳ್ಳಿಯ ಪರಿಚಯ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ನೆಕ್ಸ್ಟ್ ಪ್ಯಾರಾದಲ್ಲಿ ಎ ಕಾಫಿ ಸೀಡ್ ಬೆಡ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಸನ್ ಬೈ ಪುಟಿಂಗ್ ಅಪ್ ಎ ಶೇಡ್ ಓವರ್ ಇಟ್ ಏನಂತೆ ಒಂದು ಕಾಫಿ ಗಿಡನ ಬೆಳೀತಾ ಇದ್ರಂತೆ ಇವರ ಒಂದು ಅಲ್ಲಿ ಇವರ ಒಂದು ತೋಟದಲ್ಲಿ ಏನು ಮಾಡ್ತಾಯಿದ್ದಾರೆ ಕಾಫಿ ಸೀಡ್ ಬೆಡ್ನ ರೆಡಿ ಮಾಡಿದ್ದಾರೆ ಸಸ್ಯಗಳಿಗೋಸ್ಕರ ಮಾಡಿದಂತಹ ಒಂದು ಜಾಗ ಗೊತ್ತಾಗತ್ತಲ್ವ ಸಣ್ಣ ಸಣ್ ಸಸಿಗಳು ಬೆಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಕಾಫಿ ಸೀಡ್ ಬೆಡ್ನ ಮಾಡಿದ್ದಾರೆ ಆ ಕಾಫಿ ಸೀಡ್ ಬೆಡ್ನ ಸೂರ್ಯನ ಕಿರಣದಿಂದ ರಕ್ಷಿಸ್ಬೇಕು ಅಂತೇಳ್ಬಿಟ್ಟು ಏನು ಮಾಡಿದ್ದಾರೆ ನೆರಳನ್ನು ಮಾಡೋದಕ್ಕೋಸ್ಕರ ಅಥವಾ ನೆರಳನ್ನು ಒದಗಿಸೋದಕ್ಕೋಸ್ಕರ ಒನ್ಸ್

ಅದಕ್ಕೆ ಏನು ಆ ಕೇನ್ ಪೀಸಸ್ನ ಕಟ್ಬೋದಾಗಿತ್ತು ಆಯಿತಾ ಕಟ್ಟೋದಕ್ಕೆ ಅಂತೇಳ್ಬಿಟ್ಟು ಆ ಕೇನ್ ಪೀಸಸ್ನ ಅಂದರೆ ಬಿದಿರಿನ ಕಡ್ಡಿಗಳನ್ನ ಕಟ್ಟೋದಕ್ಕೆ ಸುತ್ತಲೂ ಇವ್ರಿಗೆ ದಾರದ ಒಂದು ರೀತಿಯ ಒಂದು ವಸ್ತು ಬೇಕಾಗಿತ್ತು ಅದಕ್ಕೆ ಸೋ ವಿಸೆಂಟ್ ಸಣ್ಣ ಟು ಗೆಟ್ ಸಮ್ ಕ್ರೀಪರ್ಸ್ ಫ್ರಮ್ ದ ಫಾರೆಸ್ಟ್ ಹೋಗ್ಬಿಟ್ಟು ಕಾಡಿನಿಂದ ಯಾವುದಾದ್ರೂ ಬಳ್ಳಿನ ಅಂತ ಹೇಳ್ಬಿಟ್ಟು ಸಣ್ಣ ಅನ್ನೋಂಥ ವ್ಯಕ್ತಿನ ಕಳಿಸ್ತಾರೆ ಅವನ ಹೆಸರೋದು ಆಯ್ತಾ ಇಟ್ ಈಸ್ ಎ ನೇಮ್ ಆಫ್ ಎ ಪರ್ಸನ್ ಸಣ್ಣ ಅನ್ನೋ ಅಂಥದ್ದು ಹಿ ಬ್ರಾಟ್ ಎ ಹೋಲ್ ಬಂಡಲ್ ಅವನು ಓದಂಥವ್ನ ಕಾಡಿಗೆ ಏನು ಮಾಡಿದೆ ಒಂದು ಬಂಡ್ಲಷ್ಟು ತಂದಂತೆ ಏನನ್ನ ಬಳ್ಳಿನ ಕಟ್ಟೋದಕ್ಕೆ ಯೋಗ್ಯವಾದಂಥದು ವಿಚ್ ಕುಡ್ ಟೈ ಟು ದಟ್ ಬಂಬು ಫ್ರೇಮ್ ಆಯಿತಾ ಬಂಬು ಫ್ರೇಮ್ಗೆ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಬಳಸೋಂತಹ ಒಂದು ಅಷ್ಟು ಕ್ರೀಪರ್ಗಳನ್ನ ತಂದಿಟ್ಟಿದ್ದಾನೆ ಮಾರಾ ಓಪನ್ಡ್ ದ ಬಂಡಲ್ ಆ್ಯಂಡ್ ವೈಲ್ ಸಿಫ್ಟಿಂಗ್ ಹಿ ಲುಕ್ ಹಿ ಸಡನ್ಲಿ ಲುಕ್ಡ್ ಅಟ್ ಒನ್ ಆಫ್ ದ ಕ್ರೀಪರ್ಸ್ ಅಂಡ್ ಕೋಲ್ಡ್ ಎಟ್ ಸಣ್ಣ ಹೇಯ್ ವೈ ಡಿಡ್ ಯು ಪ್ಲಕ್ ದಿಸ್ ಯು ಫುಲ್ ಮಾರ ಅನ್ನ ಅಂತದ್ದು ಇನ್ನೊಂದು ಕ್ಯಾರೆಕ್ಟರ್ ಅಂದರೆ ಇವರೆಲ್ಲ ಏನೋ ಪೂರ್ಣಚಂದ್ರ ತೇಜಸ್ವಿಯವರ ತೋಟದಲ್ಲಿ ಕೆಲಸಕ್ಕೆ ಬಂದಿರ್ತಕ್ಕಂಥವ್ರು ಆಳುಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ ಆ ಥರ ಸಣ್ಣನ ಕಳಿಸಿದ್ರು ಸಣ್ಣ ತಂದ ಮಾರ ಅದನ್ನು ಓಪನ್ ಮಾಡ್ತಾ ಇದ್ದಾನೆ ಓಪನ್ ಮಾಡಿ ಒಂದು ವರ್ಡ್ ಬರುತ್ತೆ ಸಿಫ್ಟಿಂಗ್ ಅಂತ ಅಂದರೆ ಲುಕಿಂಗ್ ಅಂತ ಆಗುತ್ತೆ ಸೋಸೋ ಅಂಥದ್ದು ಈಗ ಸೊಪ್ಪನ್ನ ಸೋಸ್ತೀವಲ್ವಾ ಕ್ಲೀನ್ ಮಾಡ್ತೀವಲ್ವಾ ಆ ಥರ ಅವನು ಅಬ್ಸರ್ವ್ ಮಾಡ್ತಾ ಇರೋವಾಗ ಪರಿಶೀಲನೆ ಪರಿಶೋಧಿಸೋವಾಗ ಸೋಸೋವಾಗ ಏನಾಯಿತು ಈ ಸಡನ್ಲಿ ಲುಕ್ಡ್ ಅಟ್ ಒನ್ ಆಫ್ ದ ಕ್ರೀಪರ್ಸ್ ಒಂದು ಕ್ರೀಪರ್ನ ನೋಡ್ದೆ ನೋಡ್ದಂಥವನು ಈ ಸ್ಟಾರ್ಟ್ ಇಟ್ಸ್ ಕೋಲ್ಡಿಂಗ್ ಸಣ್ಣ ಅವನು ಸಣ್ಣನ ಬೈಯೋಕ್ಕೆ ಶುರು ಮಾಡ್ಕೊತಾನೆ ಒಂದು ಬಳ್ಳಿನ ನೋಡಿ ಹೇಯ್ ವೈ ಡಿಡ್ ಯು ಪ್ಲಕ್ ದಿಸ್ ಯು ಫೂಲ್ ಯಾಕೆ ಯಾಕಿದನ್ನು ಕಿತ್ಕೊಂಬಂದೆ ಮೂರ್ಖ ಅಂತೇಳ್ಬಿಟ್ಟು ಬೈದ ವೆನ್ ಐ ಎನ್ಕ್ವೈರ್ಡ್ ಹಿ ಸೆಟ್ ದಟ್ ಇಟ್ ವಾಸ್ ಎ ಮೆಡಿಸಿನಲ್ ಕ್ರೀಪರ್ ಇವ್ರು ಕೇಳ್ತಾರೆ ತೇಜಸ್ವಿಯವರು ಯಾಕೆ ಯಾಕೆ ಬೈತಾ ಇದೆಯಾ ಅಂತ ಅಂದಾಗ ಆ ಮಾರ ಹೇಳ್ತಾನೆ ಅದು ಒಂದು ಔಷಧೀಯ ಬಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸಣ್ಣ ಸೆಟ್ ದಟ್ ದೇರ್ ವರ್ ದೆರ್ ವಾಸ್ ಪ್ಲೆಂಟಿ ಆಫ್ ಇಟ್ ಇನ್ ದ ಫಾರೆಸ್ಟ್ ಯಾವಾಗ ಮಾರ ಬೈಲಿ ಸಣ್ಣ ಹೇಳ್ತಾನೆ ಇಂಥವು ಸುಮಾರು ಬಳ್ಳಿಗಳು ಕಾಡಲ್ಲಿದೆ ಅಂತ ಹೇಳ್ತಾನೆ ಮಾರ ಈಗರ್ಲಿ ಸೆಡ್ ಕಮ್ ಶೋ ಮೀ ವೇರ್ ಇಟ್ ಈಸ್ ಸರಿ ಮಾರಂಗೆ ಕುತೂಹಲ ಉಂಟಾಗೋಯ್ತು ಈಗರ್ಲಿ ಅಂತ ಅಂದ್ರೇನು ಹರಿ ಇಲ್ಲಿ ಕೇಳ್ತಾನೆ ಆ ಥರದಲ್ಲಿ ಆಯಿತಾ ಕುತೂಹಲದಿಂದ ಔಟ್ ಆಫ್ ಕ್ಯೂರಿಯಾಸಿಟಿ ಈ ಆಸ್ಕ್ ಸಣ್ಣ ಟು ಶೋ ಹಿಮ್ ವೇರ್ ಆ್ಯಕ್ಚುಲಿ ದಟ್ ಮೆಡಿಸಿನಲ್ ಕ್ರೀಪರ್ ಈಸ್ ಅವನು ತೋರಿಸೋದಕ್ಕೆ ಕೇಳ್ತಾನೆ ಎಲ್ಲಿದೆ ತೋರಿಸ್ಬಾ ಮೆಡಿಸಿನಲ್ ಕ್ರೀಪರ್ ಅಂತ ಅಂಡ್ ಟುಕ್ ಸಣ್ಣ ಇನ್ ಟು ದ ಫಾರೆಸ್ಟ್ ಸಣ್ಣನ್ನು ಕಾಡಿಗೆ ಕರ್ಕೊಂಡು ಟೊಕ್ತಾನೆ ಆಯಿತಾ ಕಾರಿಗೆ ಕರ್ಕೊಂಡು ಕಾಡಿಗೆ ಕರ್ಕೊಂಡು ಹೋದ ಔಟ್ ಆಫ್ ಶಿಯರ್ ಕ್ಯೂರಿಯಾಸಿಟಿ ಐ ಆಲ್ಸೋ ವೆಂಟ್ ವಿತ್ ದಮ್ ಇವ್ರಿಗೂ ಕೂಡ ತೇಜಸ್ವಿಯವ್ರಿಗೂ ಕುತೂಹಲ ತಡೆಯೋಕ್ಕಾಗಲಿಲ್ಲ ಇವರು ಕೂಡ ಅವ್ರ ಜೊತೆ ಹೋದರು ದಟ್ ಈಸ್ ಹೌ ಐ ಗಾಟ್ ಟು ನೋ ಎಬೌಟ್ ದಿಸ್ ಮೆಡಿಸಿನಲ್ ಕ್ರೀಪರ್ ಈ ರೀತಿಯಾಗಿ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಒಂದು ಒಂದು ಇದು ಕುತೂಹಲದಿಂದ ಅದರ ಕಡೆ ಗಮನ ಅನ್ನೋ ಶುರುವಾಗ್ತಾ ಬಂತು ಈ ರೀತಿ ಅವ್ರು ತಿಳ್ಕೊಳಕ್ಕೆ ಶುರು ಮಾಡಿದ್ರು ವೆಂಡ್ ಸಣ್ಣಪ್ಪ ಶೋಡ್ ದ ಪ್ಲ್ಯಾಂಟ್ ಮಾರ ಬಿಕೇಮ್ ವೆರಿ ಆಕ್ಟಿವ್ ಹಿ ಕಾಟ್ ಹೋಲ್ಡ್ ಆಫ್ ಒನ್ ಆಫ್ ದ ಟೆಂಡ್ರಲ್ಸ್ ಅಂಡ್ ಟೈಡ್ ಇಟ್ ಟು ಎ ನಿಯರ್ ಬೈ ಟ್ರೀ ಯಾವಾಗ ಸಣ್ಣ ತೋರಿಸಿದ್ನೋ ಗಿಡನ ಮಾರ ತುಂಬ ಚುರ್ಕಾಗಿ ಹೋಗ್ತಾನೆ ಅದದು ತುದಿನ ಹಿಡ್ದು ಟೆಂಡ್ರಿಲ್ ಅಂತ ಒಂದು ಪದ ಬಳಸ್ತಾರೆ ಬಳ್ಳಿಯ ಒಂದು ಕುಡಿ ಅಂತ ಎಂಡ್ ಆಫ್ ದ ಏನೋ ಕ್ರೀಪರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅದನ್ನು ಇಡ್ಕೊಂಡ ಆ ಬಳ್ಳಿ ತುದಿನ ಹಿಡಿದು ಹತ್ತಿರದಲ್ಲೇ ಇದ್ದಂಥ ಒಂದು ಮರಕ್ಕೆ ಕಟ್ಟಾಕ್ತಾ ಇದ್ದಾನೆ ಇದನ್ನು ನೋಡಿದಂಥ ತೇಜಸ್ವಿ ಅವ್ರಿಗೆ ಸರ್ಪ್ರೈಸ್ ಆಗೋಗುತ್ತೆ ಆಶ್ಚರ್ಯ ಆಗೋಗುತ್ತೆ ಐ ವಾಸ್ ಸರ್ಪ್ರೈಸ್ಡ್ ಅಟ್ ದಟ್ ಆ್ಯಂಡ್ ಆಸ್ಕ್ ಕಿಡ್ ಮಾರ ವೈ ಡಿ ಯು ಟೈ ದಟ್ ಕ್ರೀಪರ್ ಟು ದ ಟ್ರೀ ಇವ್ರಿಗೆ ಆಶ್ಚರ್ಯ ಆಗೋಯಿತು ನೋಡಿದ್ರೆ ನೋಡ್ಬಿಟ್ಟು ಸುಮ್ಮನೆ ಬರ್ಬೋದಾಗಿತ್ತು ಯಾರು ಮಾರ ಆದರೆ ಅವನು ಆ ರೀತಿ ಸುಮ್ಮನೆ ಬರಲಿಲ್ಲ ಏನು ಮಾಡಿದೆ ಅದನ್ನು ಹತ್ರದಲ್ಲೇ ಇದ್ದಂಥ ಮಾರಕ್ಕೆ ಕಟ್ಟಾಕ್ದ ಇದನ್ನು ನೋಡಿದಂಥ ತೇಜಸ್ವಿಯವರು ಮಾರನ್ನ ಕೇಳ್ತಾರೆ ಯಾಕೆ ನೀನು ಆ ಮಾರಕ್ಕೆ ಅದನ್ನು ಬಳ್ಳಿನ ಕಟ್ಟಾಕ್ದೆ ಅಂತ ದ ತೀಫ್ ಹಿ ಸೆಡ್ ನವ್ ಇಟ್ ವಿಲ್ ಬಿ ಲೈಯಿಂಗ್ ಹಿಯರ್ ಅದು ಕಳ್ಳ ಈ ಥರ ಕಟ್ಟಾಕಿದ್ರೆ ಅದು ಅಲ್ಲೇ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಬೈತಾ ಇದ್ದಾನೆ ಮಾರ ಯಾವುದಕ್ಕೆ ಬಳ್ಳಿಗೆ ವೈ ವೇರ್ ಡೂ ಯು ಥಿಂಕ್ ಇಟ್ ವಿಲ್ ರನ್ ಟು ಐ ಆಸ್ಕ್ಡ್ ಹಿಮ್ ಯಾಕೆ ಅದೆಲ್ಲೋಡು ಹೋಗ್ಬಿಡುತ್ತೆ ಎಲ್ಲಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ತೇಜಸ್ವಿ ಅವ್ರು ಕೇಳಿದಾಗ ಓಹ್ ಯು ಡು ನಾಟ್ ನೋ ಅಬೌಟ್ ದಿಸ್ ಕ್ರೀಪರ್ ಓಹೋ ನಿಮಗೆ ಈ ಬಳ್ಳಿ ಬಗ್ಗೆ ಇನ್ನೂ ಗೊತ್ತಿಲ್ಲ ಇಟ್ ಹ್ಯಾಸ್ ಬೀನ್ ಕರ್ಸ್ಡ್ ಬೈ ಎ ಸೇಜ್ ಕರ್ಸ್ಡ್ ಅಂತ ಅಂದರೆ ಶಾಪ ಅಂತ ಅಂದರೆ ಒಬ್ಬ ಏನು ಸೇಜ್ ಅಂತ ಅಂದರೆ ಸಾಧು ಸಂತರಿಂದ ಅಥವಾ ಸಾಧುವಿನಿಂದ ಇದಕ್ಕೆ ಒಂದು ಶಾಪ ಇದೆ ಯಾವುದಕ್ಕೆ ಈ ಮೆಡಿಸಿನಲ್ ಕ್ರೀಪರ್ಗೆ ದ ಕರ್ಸ್ ಈಸ್ ದಟ್ ವೆನ್ ಸಮ್ ಒನ್ ನೀಡ್ಸ್ ದಿಸ್ ಪ್ಲ್ಯಾಂಟ್ ದೆ ಶಲ್ ನಾಟ್ ಫೈಂಡ್ ಇಟ್ ಏನು ಕರ್ಸು ಶಾಪ ಏನಪ್ಪ ಅಂತ ಅಂದರೆ ಯಾರಿಗಾದ್ರೂ ಈ ಬಳ್ಳಿ ಬೇಕು ಅಂದಾಗ ಅವ್ರಿಗೆ ಅದು ಆ ತಕ್ಷಣಕ್ಕೆ ಸಿಗಲ್ವಂತೆ ಸೊ ವೆನ್ ಯು ವಾಂಟ್ ಇಟ್ ಆ್ಯಂಡ್ ಸರ್ಚ್ ಫಾರ್ ಇಟ್ ಯು ವಾಂಟ್ ಬಿ ಏಬಲ್ ಟು ಫೈಂಡ್ ಇಟ್ ಫಾರ್ ಡಿಯರ್ ಲೈಫ್ ಏನಂತೆ ಅಂದರೆ ಸೊ ನಿಮ್ಗೆ ಯಾವಾಗ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಹುಡಿಕೊಂಡು ಹೋಗ್ತಿರೋ ನಿಮಗೆ ಬೇಕಾದಾಗ ಹುಡಿಕೊಂಡು ಹೋದಾಗ ತುಂಬ ಬೇಕು ಎಮರ್ಜೆನ್ಸಿ ಇದೆ ಅಂತ ಅಂದಾಗ ಅದು ನಿಮಗೆ ಸಿಗಲ್ಲ ಡಿಯರ್ ಲೈಫ್ ಅಂತ ಅಂದರೆ ತುಂಬ ಎಮರ್ಜೆನ್ಸಿ ಇದ್ದಾಗ ಅದು ನಿಮಗೆ ಸಿಗಲ್ಲ ದಟ್ ಈಸ್ ವೈ ವೆನ್ ಯು ಫೈಂಡ್ ಇಟ್ ಯು ಮಸ್ಟ್ ಇಮಿಡಿಯೇಟ್ಲಿ ಟೈ ಇಟ್ ಟು ಎ ನಿಯರ್ ಬೈ ಪ್ಲ್ಯಾಂಟ್ ಸೊ ದಟ್ ಇಟ್ ವಿಲ್ ಬಿ ಲಯಿಂಗ್ ದೇರ್ ಐ ಎಕ್ಸ್ಪ್ಲೈನ್ ಇಟ್ ಮಾರ ಅದಕ್ಕೆ ಯಾವಾಗ ಬಳ್ಳಿ ನಿಮಗೆ ಸಿಗುತ್ತೋ ಇಮಿಡಿಯೇಟಾಗಿ ಏನು ಮಾಡಬೇಕಂತೆ ಹತ್ತಿರದಲ್ಲೇ ಬೇರೆ ಯಾವುದಾದ್ರೂ ಗಿಡಗಳೋ ಅಥವಾ ಮರನೋ ಇದ್ದರೆ ಅದಕ್ಕೆ ಕಟ್ ಹಾಕ್ಬಿಟ್ರೆ ಅದಲ್ಲೇ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಮಾರ ತೇಜಸ್ವಿಯವ್ರಿಗೆ ಹೇಳ್ತಾ ಇದ್ದಾನೆ ಸೊ ಈಗ ತೇಜಸ್ವಿಯವರು ಅದನ್ನು ಯಾವ ರೀತಿ ಕಾಣಿಸ್ತಾ ಇತ್ತು ಅನ್ನೋದನ್ನು ಹೇಳ್ತಾರೆ ನೋಡಿ ಆ ಕ್ರೀಪರ್ ಯಾವ ರೀತಿ ಇತ್ತು ಅಂತ ದಿಸ್ ಕ್ರೀಪರ್ ಹ್ಯಾಸ್ ಅ ಸ್ಮಾಲ್ ಲೀವ್ಸ್ ರಿಸೆಂಬಲಿಂಗ್ ಬೀಟಲ್ ಲೀವ್ಸ್ ಅಂಡ್ ಬೇರ್ಸ್ ಫ್ರೂಟ್ಸ್ ಇನ್ ಎ ಬಂಚ್ ಲೈಕ್ ಗ್ರೇಪ್ಸ್ ಏನಂತೆ ಈ ಕ್ರೀಪರ್ಗಳು ನೋಡೋದಕ್ಕೆ ಸಣ್ಣ ಎಲೆಗಳಂತೆ ಆಯಿತಾ ಯಾವುದನ್ನು ಹೋಲ್ತಾ ಇದ್ವು ರಿಸೆಂಬಲಿಂಗ್ ಅಂತ ಒಂದು ಪದ ಬರುತ್ತೆ ಹೋಲಿಕೆ ಅಂತ ಅರ್ಥ ಅದು ರಿಸೆಂಬಲಿಂಗ್ ಅಂತ ಅಂದರೆ ಹೋಲಿಕೆ ಇರೋ ಅಂಥದ್ದು ಈ ವೀಳ್ಯದೆಲೆ ನೋಡ್ತೀವಲ್ವಾ ಆ ವೀಳ್ಯದೆಲೆ ಥರ ಎಲೆಗಳನ್ನ ಹೊಂದಿದಾವಂತೆ ತುಂಬ ಚಿಕ್ಕ ಚಿಕ್ಕ ಎಲೆಗಳು ಮತ್ತು ಅಂಡ್ ಬೇರ್ಸ್ ಫ್ರೂಟ್ ಇನ್ ಎ ಬಂಚ್ ಲೈಕ್ ಗ್ರೇಪ್ಸ್ ಈ ಗ್ರೇಪ್ಸ್ಗಳು ಏನು ದ್ರಾಕ್ಷಿಗಳು ಗೊಂಚಲಲ್ಲಿ ಬಿಡುತ್ತೆ ಆ ಥರ ಹಣ್ಣುಗಳನ್ನ ಬಿಟ್ಟಿದೆಯಂತೆ ಇಮಿಡಿಯೇಟ್ಲಿ ಆಫ್ಟರ್ ದ ರೈನ್ಸ್ ದಿಸ್ ಪ್ಲ್ಯಾಂಟ್ ಕಮ್ಸ್ ಅಪ್ ಆ್ಯಂಡ್ ಫ್ಲವರ್ಸ್ ವೆರಿ ಕ್ವಿಕ್ಲಿ ಪುಟ್ಸ್ ಫೋರ್ತ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಡೈಸ್ ನೋಡಿ ಇದು ಯಾವಾಗ ಬರುತ್ತೆ ಈ ಗಿಡ ಮೆಡಿಸಿನಲ್ ಕ್ರೀಪರ್ ಯಾವಾಗ ಸಿಗುತ್ತೆ ಅಂದರೆ ಮಳೆ ಬಂದ ತಕ್ಷಣ ಸಿಗುತ್ತಂತಿದು ಇದು ತಾನೇ ತಾನಾಗಿ ಬೆಳೆಯುತ್ತೆ ಯಾರೂ ಹಾಕಿರಲ್ಲ ಹೂವು ಬಿಡುತ್ತೆ ಹೂವು ಆದಮೇಲೆ ಕಾಯಿಗಳು ಹಣ್ಣುಗಳು ಎಲ್ಲ ಆಗಿ ಆ ನಂತರ ಅದು ಸತ್ತೆ ಹೋಗುತ್ತಂತೆ ಅಂದರೆ ಕಾಣ್ದಂಗೆ ಆಗೋಗುತ್ತೆ ಅಂತ ಮತ್ತೆ ನಿಮಗೆ ಬೇಕು ಅಂತ ಅಂದ ಅಂದರೆ ಈ ಗಿಡ ಮತ್ತೆ ಯಾವಾಗ ಸಿಗುತ್ತೆ ನಿಮಗೆ ಅಂತ ಅಂದರೆ ಇಟ್ ಕಮ್ಸ್ ಅಪ್ ಅಗೈನ್ ಓನ್ಲಿ ಇನ್ ದ ನೆಕ್ಸ್ಟ್ ರೈನಿ ಸೀಸನ್ ನೆಕ್ಸ್ಟ್ ಮಳೆಗಾಲದವರೆಗೂ ನೀವು ಕಾಯಲೇಬೇಕಂತೆ ಸೊ ಇನ್ ಬಿಟ್ವೀನ್ ನೋ ಒನ್ ಸೀಸ್ ದಿಸ್ ಪ್ಲ್ಯಾಂಟ್ ಇದು ಬರೀ ಮಳೆಗಾಲದಲ್ಲಿ ಬಿಡೋದ್ರಿಂದ ಈ ಮಳೆಗಾಲಕ್ಕೂ ಇನ್ನೊಂದು ಮಳೆಗಾಲಕ್ಕೂ ಮಧ್ಯದಲ್ಲಿ ಈ ಗಿಡನ ಯಾರೂ ಕೂಡ ನೋಡಲ್ವಂತೆ ಬಿಕಾಸ್ ಇಟ್ ಈಸ್ ನಾಟ್ ಸೀನ್ ಫಾರ್ ಮೋಸ್ಟ್ ಆಫ್ ದ ಇಯರ್ ದೆ ಪ್ರಾಬಲಿ ಟೈ ಇಟ್ ಟು ಎ ಟ್ರೀ ನಿಯರ್ ಬೈ ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್ ಆರ್ ಲೊಕೇಟೆಡ್ ಅಂದರೆ ಒಂದು ವರ್ಷದ ತನಕ ಯಾರೂ ನೋಡ್ದಲೇ ಇರೋದ್ರಿಂದ ಬಹುಶಃ ಯಾರಿಗೆ ಕಣ್ಣಿಗೆ ಬಿದ್ದರೂ ಈ ಗಿಡ ಏನು ಮಾಡ್ತಾರಂತೆ ಅವರು ಸಾರಿ ಆ ಬಳ್ಳಿ ಕಣ್ಣಿಗೆ ಬಿದ್ದರೆ ಅವರು ಹತ್ತದಲ್ಲೇ ಇರ್ತಕ್ಕಂಥ ಮರಕ್ಕೆ ಕಟ್ಟುಬಿಟ್ಟು ಬಿಡ್ತಾರೆ ಅಂದರೆ ಸುಲಭವಾಗಿ ಗುರುತಿಸೋದಕ್ಕೆ ಅನುಕೂಲ ಆಗಲಿ ಅನ್ನೋ ಅಂತ ಒಂದು ಕಾರಣಕ್ಕೆ ಬಟ್ ಮಾರಾಸ್ ಸ್ಟೋರೀಸ್ ಆರ್ ಸೋ ಬಿಸೈರ್ ದಟ್ ಒನ್ ಡಸ್ ನಾಟ್ ನೋ ವಿಚ್ ಇಸ್ ಟ್ರೂ ಆ್ಯಂಡ್ ವಿಚ್ ಇಸ್ ವಿಚ್ ಫಾಲ್ಸ್ ಏನು ಅಂತಂದರೆ ಈ ಮಾರಾನ ಕತೆಗಳು ತುಂಬ ವಿಚಿತ್ರ ಅಂತೆ ಬಿಸೈರ್ ಅಂತ ಹೇಳ್ಬಿಟ್ಟು ಒಂದು ಪದ ಬರುತ್ತೆ ಸ್ಟ್ರೇಂಜ್ ಅಂತ ಅರ್ಥ ಕೊಡುತ್ತೆ ವಿಚಿತ್ರ ಅಂತ ಹೇಳ್ತೀವಿ ಮತ್ತು ಇವನು ಹೇಳ್ದಂಥ ಇಷ್ಟು ಕತೆಗಳಲ್ಲಿ ನಿಜ ಯಾವುದು ಯಾವುದು ಅಂತ ಅನ್ ಗೊತ್ತಾಗದೇ ಇಲ್ವಂತೆ ದಿಸ್ ಇಸ್ ನಾಟ್ ಕನ್ಫೈನ್ಡ್ ಓನ್ಲಿ ಟು ಪೀಪಲ್ ಲೈಕ್ ಮಾರ ಇದು ಕೇವಲ ಒಂದು ಮಿತಿಲಿರ್ತಕ್ಕಂಥದ್ದಲ್ಲ ಮಾರನಂಥ ಜನರಿಗೆ ಮಾತ್ರ ಇದು ಮಿತಿಯಾಗಿರ್ತಕ್ಕಂಥದ್ದಲ್ಲ ದ ಎಂಟೈರ್ ಸಿಸ್ಟಮ್ ಆಫ್ ಇಂಡಿಯನ್ ಮೆಡಿಸಿನ್ ಸಫರ್ಸ್ ಫ್ರಮ್ ದಿಸ್ ಕೈಂಡ್ ಆಫ್ ಮಿಸ್ಟಿಫಿಕೇಶನ್ ನಮ್ಮ ಭಾರತೀಯ ಒಂದು ಔಷಧೀಯ ಲೋಕ ಏನಿದೆ ಅದು ಇಂತಹ ಒಂದು ವಿಚಿತ್ರವಾದಂತಹ ಗೊಂದಲಗಳಲ್ಲಿ ಏನಾಗಿರುತ್ತೆ ಅಥವಾ ಗುಟ್ಟುಗಳಲ್ಲಿ ರಹಸ್ಯಗಳಲ್ಲೇ ಮುಚ್ಚೋಗಿರ್ತಕ್ಕಂಥದ್ದು ಮಿಸ್ಟಿಫಿಕೇಶನ್ ಅಂತ ಒಂದು ಪದ ಬಳಸ್ತಾ ಇದ್ದಾರೆ ಬೇದಿಸೋಕ್ಕಾಗದೇ ಇರತಕ್ಕಂಥ ಒಂದು ಗುಟ್ಟನ್ನು ಅಂಥದ್ದು ಅಂತ ತುಂಬ ಈ ಇರ್ತಕ್ಕಂಥದ್ದು ಈ ಹಳ್ಳಿಗಳ ಕಡೆ ಹೋದರೆ ಎಸ್ಪೆಷಲಿ ಇಂಥ ಹಲವಾರು ರಹಸ್ಯಗಳು ಬೇದ್ಸೋಕ್ಕಾಗದೇ ಇರ್ತಕ್ಕಂಥ ಗುಟ್ಟುಗಳು ಇದ್ದೇ ಇರುತ್ತೆ ಅದು ಎಸ್ಪೆಷಲಿ ಮೆಡಿಸಿನಲ್ ಫೀಲ್ಡಲ್ಲಿ ಗೊತ್ತಾಗುತ್ತಲ್ವ ಈ ಏನೋ ಏನಂತ ಹೇಳ್ತೀವಿ ಆಯುರ್ವೇದಿಕ್ಕು ಇದು ನಾಟಿ ಔಷಧ ಅಂತೆಲ್ಲ ಬಳಸ್ತಾರಲ್ವ ಅದರಲ್ಲೆಲ್ಲ ಈ ಥರ ನಂಬಿಕೆ ಇದ್ದಾವೆ ಅದೆಲ್ಲ ಬೇದಸಕ್ಕೆ ಆಗದೆ ಇರ್ತಕ್ಕಂಥ ರಾಸಿಗಳು ಎಷ್ಟೋ ಒಂದು ಕಾಯಿಲೆಗಳನ್ನ ಆಯುರ್ವೇದ ಅಥವಾ ಇಂಗ್ಲೀಷ್ ಮೆಡಿಸಿನಲ್ಲಿ ವಾಸಿಯಾಗದೇ ಇರತಕ್ಕಂಥದ್ದು ಈ ನಾಟಿ ಔಷಧೀಲಿ ವಾಸಿಯಾಗೋ ಅಂಥದ್ದನ್ನು ನಾವು ನೋಡೇ ಇರ್ತೀವಿ ಸೊ ಅಂಥ ಒಂದು ಹಿನ್ನೆಲೆ ನಮ್ಮ ಭಾರತೀಯ ಒಂದು ಏನು ವೈದ್ಯ ಲೋಕದಲ್ಲಿ ಇರ್ತಕ್ಕಂಥದ್ದು ಹೇಳ್ಬಿಟ್ಟು ಹೇಳ್ತಾರೆ

ಅಮಾಂಗ್ ದೆಮ್ ವರ್ ಎ ಫ್ಯೂ ಥಿಂಗ್ಸ್ ಐ ಲರ್ಂಡ್ ಎಬೌಟ್ ಸಮ್ ಆಫ್ ದೀಸ್ ಪ್ಲಾಂಟ್ಸ್ ಆ್ಯಂಡ್ ಹರ್ಬ್ಸ್ ಅದರಲ್ಲಿ ಕೆಲವು ಏನು ಅಂತ ಅಂದರೆ ಇವ್ರಿಗೆ ಗೊತ್ತಾದಂಥದ್ದು ಇವರು ಕಲೆಕ್ಟ್ ಮಾಡಿದಂತಹ ಒಂದು ಇನ್ಫಾರ್ಮೇಷನ್ ಯಾವುದ್ರ ಬಗ್ಗೆ ಅಂತ ಅಂದರೆ ಈ ಥರ ಕೆಲವು ಗಿಡಗಳು ಕೆಲವು ಮೆಡಿಸಿನಲ್ ಹರ್ಬ್ಸ್ಗಳ ಬಗ್ಗೆ ಗೊತ್ತಾಗುತ್ತಲ್ಲ ಔಷಧೀಯ ಸಸ್ಯಗಳ ಬಗ್ಗೆ ಕೆಲವು ಗಿಡಗಳ ಬಗ್ಗೆ ತಿಳ್ಕೊತ ಹೋಗ್ತಾರೆ ಸೊ ನೆಕ್ಸ್ಟ್ ಹೇಳ್ತಾರೆ ನೌ ದ ಫಾರೆಸ್ಟ್ ಆರ್ ಡಿಸಪಿಯರಿಂಗ್ ಆ್ಯಂಡ್ ದ ಪೀಪಲ್ ಹೂ ನೋ ಎಬೌಟ್ ದೀಸ್ ಥಿಂಗ್ಸ್ ಆರ್ ಆಲ್ಸೋ ಲಿವಿಂಗರ್ಸ್ ಒನ್ ಬೈ ಒನ್ ಇವತ್ತು ಕಾಡುಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲೇ ಕಾಣ್ದಂಗೆ ಆಗ್ತಾ ಇದ್ದಾವೆ ಮತ್ತು ದ ಪೀಪಲ್ ಹೂ ನೋ ಎಬೌಟ್ ದೀಸ್ ಥಿಂಗ್ಸ್ ಆರ್ ಆಲ್ಸೋ ಲಿವಿಂಗರ್ಸ್ ಒನ್ ಬೈ ಒನ್ ಇದ್ರ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಔಷಧಿಯ ಸಸ್ಯಗಳ ಬಗ್ಗೆ ಗೊತ್ತಿರ್ತಕ್ಕಂಥವರು ಕೂಡ ಒಬ್ರಾದ್ಮೇಲೆ ಒಬ್ಬರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರೋ ಗೊತ್ತಿರೋಂಥ ಒಂದು ಇನ್ಫಾರ್ಮೇಷನ್ನು ಅವ್ರ ಜೊತೆಗೆ ಎಂಡ್ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ

ಇವ್ರಿಗೇನು ಇಷ್ಟ ಆಗುತ್ತೆ ಅಂತಂದರೆ ಇವ್ರಿಗೆ ಏನು ಇನ್ಫಾರ್ಮೇಷನ್ ಗೊತ್ತಿದೆ ಅದನ್ನು ಬೇರೆ ಯಾರ ಜೊತೆನಾದರೂ ಹಂಚ್ಕೊಳೋದಕ್ಕೆ ಇವ್ರಿಗೆ ತುಂಬ ಇಷ್ಟ ಅಂತೆ ಸಮ್ ಒನ್ ಶುಡ್ ಬಿ ಅವೇರ್ ಆಫ್ ದೀಸ್ ಥಿಂಗ್ಸ್ ಬಟ್ ವೆನ್ ಎವರ್ ಐ ಟ್ರೈ ಟು ಡಿಸ್ಕಸ್ ದ ಯುನೀಕ್ ಪ್ರಾಪರ್ಟೀಸ್ ಆಫ್ ದೀಸ್ ಪ್ಲಾಂಟ್ಸ್ ಆ್ಯಂಡ್ ಹರ್ಬ್ಸ್ ವಿತ್ ಮೈ ಡಾಕ್ಟರ್ ಫ್ರೆಂಡ್ಸ್ ದೆ ಬಿಕಮ್ ಅನಾಯ್ಡ್ ಕಾಲ್ ಮೀ ಆ್ಯನ್ ಇಗ್ನೋರಮಸ್ ಆ್ಯಂಡ್ ಈವನ್ಸ್ ಸ್ಕ್ವಾಬಲ್ ವಿತ್ ಮೀ ನೋಡಿ ಏನು ಅಂತಂದರೆ ನಮಗ್ ಅಂಥ ಇನ್ಫಾರ್ಮೇಷನ್ನ ಬೇರೆ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ವಿಶೇಷವಾದಂತಹ ಒಂದು ಗುಣಲಕ್ಷಣಗಳ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವರು ಡಾಕ್ಟ್ರ್ ಫ್ರೆಂಡ್ಸ್ ಜೊತೆ ಏನಾದರೂ ಡಿಸ್ಕಸ್ ಮಾಡೋಕ್ಕೆ ಕೂತ್ರೆ ಪ್ಲ್ಯಾಂಟ್ಸ್ ಮತ್ತು ಹರ್ಸ್ ಬಗ್ಗೆ ಇಂತಹ ಒಂದು ಗಿಡಗಳು ಔಷಧಿಯ ಗುಣಗಳು ಇರತಕ್ಕಂತಹ ಒಂದು ಪ್ಲ್ಯಾಂಟ್ಸ್ಗಳ ಬಗ್ಗೆ ಮಾತಾಡೋದಕ್ಕೆ ಕೂತ್ರೆ ಡಾಕ್ಟರ್ ಫ್ರೆಂಡ್ಗಳು ತುಂಬ ಕೆರಳೋರಂತೆ ಅನಾಯ್ಡ್ ಅಂತ ಅಂದರೆ ಕೆರಳೋ ಅಂಥದ್ದು ಇವ್ರ ಮೇಲೆ ಕೋಪ ಮಾಡ್ಕೊಳೋರು ದೇ ಬಿಕಮ್ ಆ್ಯಂಗ್ ಆ್ಯಂಗ್ರಿ ವಿತ್ ಏನೋ ತೇಜಸ್ವಿ ಆ್ಯಂಡ್ ದೆ ಯೂಸ್ ಟು ಕಾಲ್ ಹಿಮ್ ಇಗ್ನೋರಮಸ್ ಇಗ್ನೋರಮಸ್ ಅಂತ ಅಂದರೆ ಅಜ್ಞಾನಿ ದಡ್ಡ ಫೂಲ್ ಅಂತೇಳ್ಬಿಟ್ಟು ಕರೆಯೋರಂತೆ ಆ್ಯಂಡ್ ಸಮ್ಟೈಮ್ಸ್ ದೆ ಈವಲ್ ಈವನ್ಸ್ ಕ್ವಾಬಲ್ ವಿತ್ ಮೀ ಅಂತ ಹೇಳ್ತಾರೆ ಅಂದರೆ ದೆ ಯೂಸ್ ಟು ಕ್ವಾರಲ್ ವಿತ್ ಹಿಮ್ ಗೊತ್ತಾಗುತ್ತಲ್ವ ಅಂದರೆ ತೇಜಸ್ವಿಯವ್ರ ಜೊತೆ ಜಗಳ ಆಡೋದಕ್ಕೂ ಕೂಡ ಹಿಂಜರಿತಾ ಇರಲಿಲ್ವಂತೆ ಏನೋ ಇಂಥವೆಲ್ಲ ಮಾತಾಡ್ತೀಯ ನೀನು ಅಂತೇಳ್ಬಿಟ್ಟು ಸ್ವಲ್ಪ ಒರ್ಟಾಗಿ ಅವರು ರಿಯಾಕ್ಟ್ ಮಾಡೋರಂತೆ ಅಂದರೆ ತಿಳ್ಕೊಳೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋ ಅಂಥದ್ದನ್ನು ಹೇಳ್ತಾ ಇದೆ ಸೊ ನೆಕ್ಸ್ಟು ಒಂದು ಪ್ಯಾರ ಮಾಡಿಬಿಟ್ಟು ನಾನು ಕ್ಲಾಸ್ನ ವೈಂಡ್ ಅಪ್ ಮಾಡ್ತೀನಿ ದಟ್ ಡೇ ದೋ ಮಾರ ಟೈಯಿಂಗ್ ಅಪ್ ದ ಪ್ಲ್ಯಾಂಟ್ ಪ್ರೈಸ್ಡ್ ಇಟ್ ಟು ದ ಸ್ಕೈಸ್ ಸೇಯಿಂಗ್ ದಟ್ ಎವ್ರಿ ಇಂಚ್ ಆಫ್ ಇಟ್ ವಾಸ್ ಮೆಡಿಸಿನಲ್ ಹಿ ಡಿಡ್ ನಾಟ್ ಟೆಲ್ ಮೀ ವಾಟ್ ಎಕ್ಸಾಕ್ಟ್ಲಿ ಇಟ್ ಕ್ಯೂರ್ಡ್ ಅವತ್ತು ಮಾರ ಗಿ ಆ ಬಳ್ಳಿನ ಕಟ್ಟಾಕೋವಾಗ ತುಂಬ ಹೊಗಳದ್ನಂತೆ ಪ್ರೈಸ್ಡ್ ಅಂತ ಅಂದರೆ ಹೊಗಳದ ಅಂತ ಏನು ಆಕಾಶದ ಎತ್ತರಕ್ಕ ಅದನ್ನು ಹೊಗಳದ ಪ್ರತಿ ಇಂಚೂನು ಒಂದೊಂದು ಇಂಚು ಈ ಗಿಡದ ಈ ಬಳ್ಳೀಲಿ ಇರ್ತಕ್ಕಂಥದ್ದು ಔಷಧೀಯ ಗುಣಗಳನ್ನ ಹೊಂದಿದೆ ಅಂತ ಹೇಳ್ಬಿಟ್ಟು ಹೇಳ್ದೆ ಆದರೆ ಮಾರ ಏನು ಹೇಳಲಿಲ್ಲ ಅಂತ ಅಂದರೆ ಏನನ್ನು ಕ್ಯೂರ್ ಮಾಡುತ್ತೆ ಇದೆ ಎಕ್ಸಾಕ್ಟಾಗಿ ಅನ್ನೋ ಅಂತ ಒಂದು ಅಂಶನ ಹೇಳಲಿಲ್ವಂತೆ ವೆದರ್ ಹಿ ಡಿಡ್ ನಾಟ್ ನೋ ವಾಟ್ ಟು ಟೆಲ್ ಮಿ ಆರ್ ಸಿಂಪ್ಲಿ ಡಿಡ್ ನಾಟ್ ನೋ ಐ ಕಾಂಟ್ ಸೇ ಅವ್ನಿಗೆ ನನಗೆ ಹೇಳೋದಕ್ಕೆ ಇಷ್ಟ ಇರಲಿಲ್ವೋ ಅಥವಾ ಅವ್ನಿಗೆ ಗೊತ್ತಿರಲಿಲ್ವೋ ಅದು ಮಾತ್ರ ನನಗೆ ಗೊತ್ತಾಗಲೇ ಇಲ್ಲ ಐ ಡಿಡ್ ನಾಟ್ ಫೋರ್ಸ್ ಹೆಮ್ ಇವರು ಕೂಡ ಅವನನ್ನು ಬಲವಂತ ಮಾಡಿಲ್ಲ ವೆದರ್ ಯು ಡಿಡ್ ನಾಟ್ ನೋ ವಾಟ್ ವಾಂಟ್ ಹಿ ಡಿಡ್ ನಾಟ್ ವಾಂಟ್ ಟು ಟೆಲ್ ಮಿ ಅವ್ನಿಗೆ ಹೇಳೋದಕ್ಕೆ ಇಷ್ಟ ಇರಲಿಲ್ವೋ ಅಥವಾ ಅವನಿಗೆ ಗೊತ್ತಿರಲಿಲ್ವೋ ನಾನಂತೂ ಅವನ ಬಲವಂತ ಮಾಡಲಿಲ್ಲ ಮಾರಾ ಸ್ಪನ್ ಸಚ್ ಎಕ್ಸೈಟಿಂಗ್ ಯಾರ್ಸ್ ದಟ್ ಇನ್ಸ್ಟೆಡ್ ಆಫ್ ಟೈಯಿಂಗ್ ಇಟ್ ಟು ದ ಟ್ರೀ ಈವನ್ ಇಫ್ ಯು ಆರ್ ಟೈಡ್ ದ ಕ್ರೀಪರ್ ಅರೌಂಡ್ ಹಿಸ್ ಓನ್ ನೆಕ್ ಪೀಪಲ್ ವರ್ ನಾಟ್ ಲೈಕ್ಲಿ ಟು ಟೇಕ್ ಹಿಮ್ ಸೀರಿಯಸ್ಲಿ ಏನು ಅಂತ ಅಂದರೆ ಮಾರಾ ಎಷ್ಟು ಚೆನ್ನಾಗಿ ಕತೆಗಳನ್ನ ಇದ್ದ ಅಂತ ಅಂದರೆ ಸ್ಪನ್ ಅಂತ ಅಂದರೆ ಹೊಸಿಯೋ ಅಂಥದು ಇಟ್ ಈಸ್ ಅ ಪಾಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಅ ಸ್ಪಿನ್ ಆಯಿತಾ ನೂಲಿನ ಎಳೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಥವಾ ಒಂದು ಥ್ರೆಡ್ಡಿನ ಒಂದು ಇದನ್ನು ಹೇಳೋದಕ್ಕೆ ಎಳೆನ ನಾವು ಯಾರ್ನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಹೊಸ್ಯೋ ಅಂಥದ್ದು ಆಯಿತಾ ಯಾರ್ನ್ ಅಂತ ಅಂದರೆ ನೂಲಿನ ಎಳೆ ಅಂತ ಅವನು ಮಾರ ಇಂಥ ಕತೆಗಳನ್ನಲ್ಲೇ ಹೆಣೆಯೋದಕ್ಕಿನ್ನ ಅವನು ಮರಕ್ಕೆ ಕಟ್ಟಾಕೋಕ್ಕಿನ್ನ ಆ ಬಳ್ಳಿನ ತಗೊಂಡೋಗ್ಬಿಟ್ಟು ಮರಕ್ಕೆ ಕಟ್ಟಾಕೋಕ್ಕಿನ್ನ ಅವನ ಕುತ್ತಿಗೆಗೆ ಅವನು ಬಿಕ್ಕೊಂಡಿದ್ದರೆ ಆ ಬಳ್ಳಿನ ಕಟ್ಕೊಂಡಿದ್ದಿದ್ರೆ ಯಾರೂ ಕೂಡ ಅವನನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇರಲಿಲ್ವಂತೆ ತಗೊತಾ ಇರಲಿಲ್ಲ ಆಗಿ ಬಟ್ ಈಸ್ ಸ್ಟೋರೀಸ್ ವರ್ ಮಾರ್ವೆಲಸ್ ಈವನ್ ವೆನ್ ವರ್ ನಾಟ್ ಟ್ರೂ ಏನು ಇಷ್ಟ ಆಯಿತು ಅವರಿಗೆ ಮಾರನ ಕತೆಗಳಲ್ಲಿ ಅಂತ ಅಂದರೆ ಅವೆಲ್ಲ ಕೂಡ ಅದ್ಭುತವಾದಂಥವಂತೆ ಕತೆಗಳು ಆಶ್ಚರ್ಯನ ಉಂಟು ಮಾಡೋ ಅಂತ ಕತೆಗಳಾಗಿದ್ವು ಅವು ನಿಜ ಅಲ್ದಲ್ಲೇ ಹೋದ್ರೂ ಆ ಕಥೆಗಳೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ ಆ ಔಷಧಿಯ ಬಳ್ಳಿ ಬಗ್ಗೆ ಅಂತ ಹೇಳ್ಬಿಟ್ಟು ಮಾರನ ಒಂದು ಕತೆಗಳನ್ನ ಇಲ್ಲಿ ನೆನಪಿಸ್ಕೊತಾರೆ ಸೊ ಈ ಲೆಸನ್ನಲ್ಲಿ ತುಂಬ ಚೆನ್ನಾಗಿರೋ ಸ್ಟೋರೀಸು ಅಂದ್ರೆ ಮಾರನಿಂದ ಮತ್ತೆ ಜನಗಳಿಂದ ಬೇರೆ ಜನಗಳಿಂದ ಕೇಳದಂತಹ ಕಥೆಗಳನ್ನ ತೇಜಸ್ವಿಯವರು ಕೆಲವು ಸತ್ಯ ಕೆಲವು ಇಮ್ಯಾಜಿನರಿ ಹೇಳಿದ್ರಲ್ವಾ ಕೆಲವು ನಿಜವಾದಂಥ ಕತೆಗಳಿದ್ದಾವೆ ಕೆಲವು ಕಾಲ್ಪನಿಕ ಕತೆಗಳಿದ್ದಾವೆ ಇನ್ನು ಕೆಲವು ಏನಂತೆ ಅಂತ ಸುಳ್ಳು ಇರಬಹುದು ಅಂತಹ ಅವರು ಕೇಳಿದಂಥ ಇಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ ಸೊ ನೆಕ್ಸ್ಟ್ ಪ್ಯಾರ ಒಂದು ಕತೆ ಇರೋದ್ರಿಂದ ಐ ವುಡ್ ಲಾಕ್ ಐ ವುಡ್ ಲೈಕ್ ಟು ಸ್ಟಾಪ್ ಅಟ್ ದಿಸ್ ಪಾಯಿಂಟ್ ಆಯಿತಾ ಈ ಪಾಯಿಂಟ್ಗೆ ನೆನೆ ನಿಲ್ಲಿಸೋಣ ಸೊ ನೆಕ್ಸ್ಟ್ ಕತೆಗಳು ಬರೋದ್ರಿಂದ ಆ ಕಥೆನ ನೆಕ್ಸ್ಟ್ ಕ್ಲಾಸಲ್ಲೇ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಕ್ಲಾಸ್ನ ಇಲ್ಲಿಗೆ ವೈಂಡ್ ಇದ್ದೀನಿ ಸ್ಟೂಡೆಂಟ್ಸ್ ಥ್ಯಾಂಕ್ ಯು